ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಸಾರಿಗೆ ಇಲಾಖೆಯಲ್ಲಿ ಅಬ್ಬರಿಸಿದ ಕೆಆರ್ಎಸ್ ಹುಲಿಗಳು. ಹೌದು, ಇಂದು ರಾಣಿಬೆನ್ನೂರು ನಗರದ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ನಡೆಸ್ತಾ ಇರೋ ಭ್ರಷ್ಟಾಚಾರದ ಕುರಿತಂತೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಅಧಿಕಾರಿಗಳ ಚಳಿಚರಡಿಸಿದ್ದಾರೆ. ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಯಾವುದೇ ರೀತಿಯ ನಾಮಫಲಕಗಳನ್ನು ಹಾಕಿಲ್ಲ. ಅಧಿಕಾರಿಗಳು ಯಾವುದೇ ರೀತಿಯ ಬ್ಯಾಡ್ಜ್ಗಳನ್ನು ಕೂಡ ಹಾಕಿಲ್ಲ. ಹಾಜರಾತಿ ಪುಸ್ತಕವನ್ನು ಉಪಯೋಗಿಸಿಲ್ಲ. ಇನ್ಕಮಿಂಗ್ ರಿಜಿಸ್ಟರ್ ಮತ್ತು ಔಟ್ಗೋಯಿಂಗ್ ರಿಜಿಸ್ಟರ್ಗಳನ್ನು ಬಳಸುತ್ತಿಲ್ಲ. ಅಧಿಕಾರಿಗಳು ಕಚೇರಿಯಲ್ಲಿ ಸರಿಯಾಗಿ ಲಭ್ಯವಿಲ್ಲ. ಇಲಾಖೆಯಡಿಯಲ್ಲಿ ನಡೀತಾ ಇರೋ ಕಾಮಗಾರಿಗಳಲ್ಲಿ ಭಯಂಕರ ಭ್ರಷ್ಟಾಚಾರ ಎದ್ದು ಕಾಣ್ತಿದೆ. ಹಾಗಾದರೆ ನಾವು ಯಾರನ್ನ ಕೇಳಬೇಕು? ಇಲ್ಲಿ ಕೇಳೋರು ಯಾರೂ ಇಲ್ಲ, ಹೇಳೋರು ಯಾರೂ ಇಲ್ಲ. ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಹಾವೇರಿ ಜಿಲ್ಲಾ ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ಹಾಲೇಶ ಕುರುಬತ್ತಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಇಲ್ಲಿ ಕೆಲವೊಂದು ಲೋಪದೋಷಗಳ ಬಗ್ಗೆ ಅಂದರೆ ಸರ್ಕಾರಿ ಆದೇಶ ಚೀಫ್ ಸೆಕ್ರೆಟರಿ ಅವರ ಆದೇಶದ ಕೆಲವೊಂದು ಉಲ್ಲಂಘನೆಗಳನ್ನು ಕೂಡ ಇಲ್ಲಿ ಈ ಆಫೀಸಲ್ಲಿ ನಾವು ಇಷ್ಟೊತ್ತು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ವಿ. ತದನಂತರ ನಾವು ಇಲ್ಲಿ ಬಂದದ್ದು ಕಾರಣ ಇಟಗಿ ಮತ್ತು ಮಾಗೋಡ್ ರೋಡ್ ರಸ್ತೆ ಅಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಬಂದ್ವಿ. ಆದರೆ ಇಲ್ಲಿ ಒಳಗಡೆ ಸುಮಾರು ಚೀಫ್ ಸೆಕ್ರೆಟರಿ ಆದೇಶವರ ಕೆಲವೊಂದು ಉಲ್ಲಂಘನೆಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ. ಒಳಗಡೆ ಹೋಗಿ ಬಂದರೆ ಒಂದು ಯಾವುದೇ ಸ್ಟಾಫು ಐ ಡಿ ಕಾರ್ಡ್ ಕೂಡ ಇಲ್ಲಿವರೆಗೂ ಹಾಕ್ಕೊಂಡಿಲ್ಲ, ಮತ್ತು ಯಾವುದೇ ನೇಮ್ ಬೋರ್ಡ್ಗಳನ್ನು ಇಲ್ಲಿವರೆಗೂ ಬಳಸಿಲ್ಲ. ಸಾರ್ವಜನಿಕರಿಗೆ ಮಾಹಿತಿ ಸಿಗುವಂಥ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಚೀಫ್ ಸೆಕ್ರೆಟರಿ ಆದೇಶದ ಒಂದು ಅಧಿನಿಯಮಗಳಲ್ಲಿ ಏನು ಬರ್ತಾವೋ ಆ ಆದೇಶಗಳನ್ನು ಯಾವುದೂ ಪಾಲನೆ ಮಾಡದೆ ತಮ್ಮ ಕರ್ತವ್ಯ ಲೋಪವೂ ಕೂಡ ಮಾಡ್ತಾ ಇದ್ದಾರೆ. ಇದನ್ನು ನಾವೀಗ ಸಾರ್ವಜನಿಕರ ಮುಂದೆ ತರಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವಾಗ ನಾವು ಲೈವ್ ಮುಖಾಂತರ ಒಳಗಡೆ ಹೋಗ್ತೀವಿ. ಒಳಗಡೆ ಎಲ್ಲ ಪೂರ್ತಿ ಲೈವ್ನಲ್ಲಿ ಏನೇನಾಗಿದೆ ಪ್ರತಿಯ ಒಂದು ಅಂಶಗಳನ್ನು ನಿಮಗೆ ತಿಳಿಸ್ತೇನೆ. ಎಕ್ಸಿಕ್ಯೂಟಿವ್ ಇದ್ದರು ಮತ್ತೆ ಒಂದು 5-10 ನಿಮಿಷದ ಹಿಂದೆ ಯಾವುದೇ ರೀತಿ ಸ್ಟಾಫ್ಗಳು ಕೂಡ ಇಲ್ಲಿ ಇರಲಿಲ್ಲ. ಫುಲ್ ಎಂಟಿ, ಒಬ್ರು ಮಾತ್ರ ಐ ಡಿ ಕಾರ್ಡ್ ಅಲ್ಲ ಅಧಿಕಾರಿಗಳು. ಅವ್ರಿಗೆ ನಮಗೆ ವ್ಯತ್ಯಾಸ, ಸಾರ್ವಜನಿಕರಿಗೆ ಅವ್ರಿಗೆ ವ್ಯತ್ಯಾಸ ಅಲ್ಲ. ಹಾಗಾಗಿ ಅಧಿಕಾರಿಗಳು ಯಾರು ಇಲ್ಲಿ, ಸಾರ್ವಜನಿಕರು ಯಾರು ಅಂತ ಜನರ ಸಮಸ್ಯೆ ಬಗೆಹರಿಸಲು ಯಾರು ಇಲ್ಲ. ನಿಮ್ಮ ಬೋರ್ಡು ಏನಿಲ್ಲ. ಆಮೇಲೆ ಅಧಿಕಾರಿಗಳು ಹುಡಾಕಿ ಉತ್ತರ ಕೊಡ್ತಾರೆ. ರಮೇಶ್ ನಾಯಕ್ ಅಂತೇಳವರು, ಅವರು ಆ ಸೆಕ್ಷನ್ ಆಫೀಸರ್ ರಾಣೆಬೆನ್ನೂರು ಟು ಮಾಗೋಡ್ ವಾಯ ಆ ರಸ್ತೆ ಕಾಮಗಾರಿ ಕಳಪೆ ಕಾಮಗಾರಿ ನಡೀತಾ ಇದೆ. ಇದ್ರು ಸಹ ನಾವು ಮಾತಾಡಿದ್ರೆ ಕಳಪೆ, ಅವರು ಹುಡಾಕಿ ಉತ್ತರ ಕೊಡ್ತಾ ಇದಾರೆ. ಅವರು ಯಾರ ಮನೆಯಿಂದನೂ ಮಾಡ್ತಾರೆ? ಸಾರ್ವಜನಿಕರ ದುಡ್ಡದು, ಸಾರ್ವಜನಿಕರು ಎಲ್ಲರೂ ಎಚ್ಚರ ಆಗ್ರಿ. ಇಂಥ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತರಿಗೆ ಹಾಕಬೇಕು. ಅವ್ರನ್ನೆಲ್ಲ ಭ್ರಷ್ಟ ಅಧಿಕಾರಿಗಳು ಈ ರೀತಿ ಅವ್ರ ಲಂಚ ತಿಂದ್ರಂತ ಈ ರೀತಿ ಮಾತಾಡ್ತಾರೆ ಇವರು ಅಧಿಕಾರಿಗಳು. ನಮಗೆ ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇವರೆಲ್ಲ? ನಾವೇನು ಕೇಳ್ತಾ ಇದ್ದೀವಿ? ಸರ್ಕಾರಿ ದುಡ್ಡು ಸಾರ್ವಜನಿಕ ದುಡ್ಡು ಕೆಲಸ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಆ ರಮೇಶ ನಾಯಕ್ ಅವರು ಉಡಾಕಿ ಉತ್ತರ ಕೊಡ್ತಾ ಇದ್ದಾರೆ, ನಾನು ಹೀಗಿಲ್ಲ, ನೀವೇನು ಮಾಡ್ಕೇರಿ, ಈ ರೀತಿ ಮಾತಾಡ್ತಾರೆ. ಈ ರೀತಿ ಮಾತಾಡಿದ್ರೆ ಸಾರ್ವಜನಿಕರಿಗೆ ನ್ಯಾಯ ಏನು ಸಿಗುತ್ತೆ? ಇವ್ರು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಅವರು. ಅಧಿಕಾರಿಗಳು ಈ ರೀತಿ ಮಾಡೋದ್ರಿಂದ ಸಮಾಜಕ್ಕ ಏನ್ ಸಂದೇಶ ಹೋಗತಿಲ್ಲ ಅಂತ ಜವಾಬ್ದಾರಿ ಇಲ್ಲ ಇವರಿಗೆ. ಆಮೇಲೆ ಅಧಿಕಾರಿಗಳು ಇಲ್ಲಿ ಸ್ಟಾಫ್ ಯಾರು ಇಲ್ಲ, ಲೇಡಿ ಸ್ಟಾಫ್ ಅಲ್ಲಿ ಅವರು ಐ ಡಿ ಕಾರ್ಡ್ ಏನೋ ಕುತ್ಕೊಂಡಿದ್ರೆ ಅವ್ರು ಯಾರು ಅಂತ ಗೊತ್ತಾಗ್ತಲ್ಲ ನಮ್ಗೆ. ಪಾಪ ಯಾರ ಕೆಲ್ಸಕ್ಕೆ ಬಂದವರು ಅಥವಾ ಏನ ಕೇಳ್ಕೊಂಡ್ ಬಂದ್ರ ಅಂತ ಗೊತ್ತಾಗ್ತಾ ಇಲ್ಲ. ನಾವ್ ಮಾತಾಡ್ಸಲಿಲ್ಲ. ಅವ್ರು ನಾವು ಬಂದ್ಬಿಟ್ಟು ಆಮೇಲೆ ಒಳಗೆ ಬಂದು ಇಟ್ಕೊಂಡಿದ್ರೆ ಅವ್ರ ಜಾಬ್ ಅಲ್ಲಿ ಇಟ್ಕೊಂಡಿದ್ರೆ ಅವಾಗಲೇ ಗೊತ್ತಾಗಿದ್ ಮೇಡಮ್ ಅವರು ಅಂತ ಈ ರೀತಿ ಬರ್ತಾ ಇದ್ದಾರೆ ರಾಣಿಬೆನ್ನೂರು ತಾಲೂಕಿನಲ್ಲಿ. ಇದು ಯಾವ ದುರಾಡಳಿತ? ಇದು ಸ್ನೇಹಿತರೆ, ಸರ್ಕಾರಿ ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಕಂಪಲ್ಸರಿ ಇದೆ. ಇದು ಚೀಫ್ ಸೆಕ್ರೆಟರಿ ಆದೇಶ ಕೂಡ ಇದೆ. ಇದರಲ್ಲಿ ಇಲ್ಲಿ ಬಯೋಮೆಟ್ರಿಕ್ ನೋಡಿದ್ದು ಯಾವುದೇ ರೀತಿ ವರ್ಕ್ ನಡೀತಾ ಇಲ್ಲ. ಇಲ್ಲಿ ಅಟೆಂಡೆನ್ಸ್ ಯಾವ ರೀತಿಯಲ್ಲಿ ಅಟೆಂಡೆನ್ಸ್ ಆಗ್ತದೆ ಅನ್ನೋದು ಇಲ್ಲಿವರೆಗೂ ಕಂಡು ಬಂದಿದೆ. ಚೇಂಬರು, ಇದು ಯಾವ ಚೇಂಬರ್ ಅಂತಲೂ ಗೊತ್ತಾಗ್ತಿಲ್ಲ. ಏ ಮ್ಯಾನೇಜರು, ಇಂಜಿನಿಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆ ಸುಮ್ಮನೆ ಬಂದು ಒಂದು ಚೇರ್ಬಾಲ್ ಹಾಕೊಂಡು ಕೂತ್ಕೊಂಡ್ರು ಅನ್ನೋದು ಇಲ್ಲಿವರೆಗೂ ನಮ್ಗೆ ತಿಳ್ತಾ ಇಲ್ಲ. ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಸರ್ ಏನಿದ್ರೆ ಅವ್ರನ್ನ ಕೇಳಿಬಿಟ್ಟು ಅವ್ರು ಯಾರು ಏನಂತ ಸ್ವಲ್ಪ ವಿಚಾರಣೆ ಮಾಡೋದು. ಇಲ್ಲಿ ಎಫ್ ಡಿ ಐ ಕೆಲಸ ಮಾಡ್ತಿದ್ದೀರಾ? ಚೀಫ್ ಸೆಕ್ರೆಟರಿ ಒಂದು ಆದೇಶ ಇದೆ ಅಂದ್ರೆ ಒಬ್ಬ ಅಧಿಕಾರಿಗಳು ಅಂದ್ರೆ ಸರ್ಕಾರಿ ಅವರದೇ ಇಂಪಾರ್ಟೆಂಟ್ ಡಿ ಸಿ ಅವರು ಒಬ್ಬ ಅಧಿಕಾರಿಗೆ ಅವರದೇ ಆದ ಕೆಲವೊಂದು ಆದೇಶಗಳನ್ನು ಹೊರಡಿಸಿದ್ದಾರೆ. ಗೌರ್ಮೆಂಟ್ ಉದಾಹರಣೆಗೆ ಒಬ್ಬ ಅಧಿಕಾರಿ ಅವರು ಫಸ್ಟ್ ಐ ಡಿ ಕಾರ್ಡ್ ಅನ್ನು ನಾನು ಮುಂದೆ ಯಾರು ಕೆಲಸ ನಿಮ್ಮ ಐ ಡಿ ಕಾರ್ಡ್ ಇಲ್ಲ ಅದ್ಯಾಕೆ ಆಗ್ತದೆ? ನೀವು ಯಾರು ಮಾಡಿಸ್ಬೇಕು
ಸಾಮಾನ್ಯ ಜನ ಬಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಯಾರು ಏನಂತ, ಅಧ್ಯಕ್ಷ ಉಪಾಧ್ಯಕ್ಷ ಇಂಜಿನಿಯರ್ ಅಂತ ಅವ್ರಿಗೆ ಅರಿವು ಕಂಪಲ್ಸರಿ ಇದೆ. ದಯವಿಟ್ಟು ಮೊದಲು ನಿಮ್ಮ ಕೆಲಸ ಬಂದಿಗಳು ಏನ್ ಮಾಡ್ತಾರೆ ಸರ್? ಅದ ಸರ್ ಅದು ಯಾವ್ದೇ ಕಣ್ಣು ಬಿಲ್ ಆಗ ಸರ್ ಅದು ಸರ್ ಅದು ಸ್ಕ್ಯಾನಿಫೈ ಎಲ್ಲಿಂದ ಎಲ್ಲಿಗಾಗಿದೆ ಸರ್? ಅದು ಸರ್ ಹೈವೇ ಅಂತ ಇಲಾಖೆ ಅಡಿಯಲ್ಲಿ ನಡೆಸ್ತಾ ಇರೋ ರಸ್ತೆ ನಿರ್ಮಾಣದಲ್ಲಂತೂ ವ್ಯಾಪಕ ಕಳಪೆ ಕಾಮಗಾರಿ ನಡೀತಾ ಇದೆ. ರಸ್ತೆ ಕಾಮಗಾರಿ ಕೇವಲ 2 ತಿಂಗಳಿಗೆ ರಸ್ತೆಗಳು ಕಿತ್ಕೊಂಡು ಹೋಗ್ತಾ ಇವೆ. ಇಲಾಖೆಯ ಅಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ನಾಚಿಕೆಗೀಡಿನ ಕೆಲಸ ಅಂತ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಹರೀಶ್ ಪಾಟೀಲ್, ಹನುಮಂತಪ್ಪ ಹಲವಾಗಲ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಬ್ಬೀರ್ ಮುಂತಾದವರು ಉಪಸ್ಥಿತರಿದ್ದರು. ಸ್ಟಾರ್ ನ್ಯೂಸ್ 1 ಕನ್ನಡ, ರಾಣೆಬೆನ್ನೂರು.